ಹಲೋ ಫ್ರೆಂಡ್ಸ್, ಎಲ್ಲಾರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಮ್ ದಿವಾನ ಸೂಪರ್ ಆಗಿದ್ದಾನೆ. ಇವತ್ತಿನ ವ್ಲಾಗ್ ಇವಾಗ ಶುರು ಮಾಡ್ತಿದ್ದೆ. ನಾನು ನಿಮ್ಮ ಗಣಾವಿ ವಿಜಯ್. ಒಂದೊಂದು ಲೈಕ್ ಮಾಡಿ, ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲ್ಲ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಕೂಡ ಆಗಿಲ್ಲ, ಸಬ್ಸ್ಕ್ರೈಬ್ ಕೂಡ ಆಗಿ. ನಮ್ಮನೆಯವರು ಆಸ್ಪತ್ರೆಗೆ ಹೋಗಿದ್ದಾರೆ, ಅವ್ರ ಅಮ್ಮಂಗೆ ಕರ್ಕೊಂಡು. ನಾನು ವ್ಲಾಗ್ ಶುರು ಮಾಡೋಣ. ಬೆಳಗ್ಗೆ ಚಿಕನ್ ಮಾಡಿದ್ದೆ. ಇವತ್ತು ಚಿಕನ್ ಮಾಡಿ ಅವರು ಮಜ್ಜಿಗೆಯನ್ನ ತಿಂದ್ರು ನಮ್ಮನೆಯವರು. ನಾನು ಚಿಕನ್ ಚಾಪ್ಸ್ ಮಾಡಿದ್ದೆ, ಚೆನ್ನಾಗಿತ್ತು ತಿಂದು. ನಾನು ನನ್ನ ಮಗ ತಿಂದು ಅವ್ರ ಅಮ್ಮನೂ ತಿಂದ್ರು, ಹೋದ್ರು ಆಸ್ಪತ್ರೆಗೆ. ಇವಾಗ ನನ್ಗೆ ವೀಕ್ ಕೆಲಸ ಇದೆ. ಬೆಳಗ್ಗೆ ಬರೀ ಅಡಿಗೆ ಮಾಡಿದ್ದೆ ಆಗಿದೆ. ಇವಾಗ ಬಟ್ಟೆ ಎಂಬಿಡ್ಸೋದಿದೆ, ಬಟ್ಟೆ ಒಗ್ಗಿಯೋದಿದೆ. ಮನೆ ಅವ್ರ ರೂಮಲ್ಲಿ ಇರ್ತಾರಲ್ಲ, ಬರೋದೇ ಇಲ್ಲ ನಾನು. ಅವ್ರ ಎದ್ದ ಅಂದ್ಮೇಲೆ ಕ್ಲೀನ್ ಮಾಡ್ಕೋತೀನಿ, ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು. ನೋಡಿ, ಇಲ್ಲಿ ಆಟ ಸಾಮಾನು ಎಲ್ಲ ಸುರ್ಕೊಂಡು ಆಟಾಡ್ತಿದ್ದೇನೆ. ಫುಲ್ ಗಲೀಜು ಮಾಡ್ಬಿಟ್ಟಿದ್ದೀನಿ. ಮನೆ ಹೇಗಿದೆ ಅಂತ ಫಸ್ಟ್ ನೋಡಿ, ಹೇಗಿದೆ, ಹಿಂಗ ಗಲೀಜಾಗಿ ಮಾಡಿರ್ತದೆ ನಮ್ ದಿವಾ ಅಂದ್ಬಿಟ್ಟೆ. ಆಮೇಲೆ ಮತ್ತೆ ಬಟ್ಟೆ ಹೋಗೋದು, ಅವ್ರ ಯೂನಿಫಾರ್ಮ್ ಬಟ್ಟೆ ಏನು. ಮುಂದಿನ ವಾರ ಬಂದೇ ಬಿಡ್ತು, ಇವಾಗ ಬರೋ ವಾರ ಡ್ಯೂಟಿಗೆ, ಡೇ ಡ್ಯೂಟಿ ಅಲ್ವಾ, ಆ ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕು. ಇನ್ನೂ ಹೋಗ್ದೇ ಇಲ್ಲ ನಾನು. ಅದು ನೀವು ಹೋಗಿಬೇಕು, ಅದು ನಮ್ ದಿವನ್ ಇಟ್ಕೊಂಡು ಹೋಗಿಬೇಕು. ಎಷ್ಟು ಕಷ್ಟ ಅಂದ್ರೆ ನಮ್ ದಿವನ್ ಇಟ್ಕೊಂಡು ಹೋಗಿದ್ದು. ಬನ್ನಿ ನೀವು ನೋಡುವರಿ. ನೋಡಿ, ನಮ್ ದಿವಾ ನನ್ಕಿಂತ ಫಸ್ಟೇ ಹೋಗಿದ್ದಾನೆ. ಇವಾಗ ಹೋಗಿಬೇಕು ಬಟ್ಟೆನ. ಎಲ್ಲ ಮಗನೆ ಸುಳ್ಳು, ನನ್ ಮಗುನ ಇಟ್ಕೊಂಡು ಹೋಗ್ಯೋದಿಕ್ಕೆಲ್ಲ ತುಂಬಾನೇ ಕಷ್ಟ ಇದೆ. ನೋಡಿ ನೀವೇನೆ ಹೆಂಗ್ ಹೋಗಿದ್ದೀನಿ ಅಂತ ಅಂದ್ಬಿಟ್ಟು. ಬಾ ಮಗ್ನೆ, ಕಡೆ ಈ ಕಡೆ ಬಾ ಮಗ್ನೆ. ನೀನು ಬಟ್ಟೆ ಎಲ್ಲ ಒಗ್ಗಾಯ್ತು. ವಾಷಿಂಗ್ ಮಿಷಿನ್ ಹಾಕಿದ್ದೀನಿ, ಇವಾಗ ಆನ್ ಮಾಡೋದು. ಆನ್ ಮಾಡೋಣ ಅಲ್ದಿವ. ಬಟ್ಟೆ ಎಲ್ಲ ಹಾಕಿದ್ದೀನಿ, ಇವಾಗ
ನಮ್ ದೀವನ್ ಕಿತಾಪತಿನ ಅಲ್ಲಿ ನೀರಲ್ಲಿ ಇಷ್ಟೋ ಗಂಟೆ ಆಟ ಆಡಿದ್ದಾನೆ. ಇವಾಗ ಚಾರ್ಜರ್ ಎಳ್ಕೊಂಡು ಬಂದಿದ್ದಾನೆ. ಬಟ್ಟೆ ಹಾಕ್ತಿದ್ದೇವೆ. ಬಟ್ಟೆ ತುಂಬಾನೇ ಬಿಸಿಲು, ಒಂಚೂರು ನೆರಳು ಬಂದಾಗ ಒಣಗಾಕ್ಬೇಕು. ಅಂದ್ರೆ ನನಗಲ್ಲಿ ನಿಂತ್ಕೊಂಡು ಒಣಗಾಕ ಆಗ್ತಾ ಇರಲ್ಲ, ತುಂಬಾ ಬಿಸಿಲಲ್ಲಿ ತಲೆ ಸುತ್ತ ಎಲ್ಲ ಬಂದಂಗೆ ಆಗ್ತಾ ಇರುತ್ತೆ. ನಮ್ ದಿವ ಫಸ್ಟ್ ಹೆಲ್ಪ್ ಮಾಡ್ಕೊಡೋನು, ಇವಾಗ ಹೆಲ್ಪ್ ಮಾಡೋದು ಬಿಟ್ಬಿಟ್ಟಿದ್ದಾನೆ ಅಲ್ಲ ಮಗನೇ ನೀನು ಅಲ್ವಾ, ನೋಡಿ ಅದಕ್ಕೆ ಚಾರ್ಜರ್ ಆಗ್ತಿದೆ. ಬಾ ತಗೊಂಡ್ ಬಾ, ಆ ಪಾಪ ಎತ್ಕೊಂಡು ಹೋಗ್ತೇನೆ ಬಾ ಮಗನೇ, ಬಾ ನೋಡಿ ಆ ಪಾಪು ಅಂತರಂಗೇನೆ ಏನೇದ್ರು ಓಡ್ ಬಂದ್ಬಿಡ್ತಾನೆ. ಬಾ ಬಾ ಮಗನೇ, ಆಹಾ ಹೇಳಕ್ ಕೇಳಿಸ್ಕೊಬಿಟ್ರೆ ಅಲ್ಲೇ ನಿಂತ್ಕೊಬಿಡೋದು. ದೊಡ್ಡನಾಯ್ತಾ ದೊಡ್ಡನಾಯ್ತಾ ಕೊಬ್ಬು ನಮ್ ದಿವಂಗೆ. ಬಾ 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 ನೋಡಿ ರೂಮ್ ಹೇಗಿದೆ ಅಂತ, ಎಲ್ಲ ಫುಲ್ಲು ಕ್ಲೀನ್ ಮಾಡಿರ್ತೀನಿ. ನಮ್ ದಿವ ಆಟ ಸಾಮಾನು ಎಲ್ಲ ಹಾಕಿ ನೋಡಿ, ಎಲ್ಲ ಫುಲ್ಲು ಆ ಬಟ್ಟೆಗಳೆಲ್ಲ ಇಂಬಿಡ್ಸ್ ಮಾಡಿರ್ತೀನಿ. ಮತ್ತೆ ಎಲ್ಲ ಅಂಡ್ಬಿಟ್ಟಿದ, ಮತ್ತೆ ಜೋಡಿಸ್ಬೇಕು. ಇವಾಗ ಎಲ್ಲ ಕಿತ್ತಂಡಿದ ಮತ್ತೆ ಹಂಗೆ ಹಾಕಿದ್ದೀನಿ. ಜೋಡ್ಸ್ ಮಾಡ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಫಸ್ಟಲ್ಲಿ ಎಲ್ಲ ಕಿತ್ತಂಡಿರ್ತಾನೆ ನೋಡಿ. ಆಗ್ಲೇ ಅಲ್ಲಿದ್ದವನು ಇವಾಗ ಆಗ್ಲೇ ಇಲ್ಲಿಗೆ ಬಂದಿದ್ದಾನೆ, ಚಾರ್ಜರು ಹೊರಗಡೆ ಬಿಡ್ಬಿಟ್ಟು ಬಂದಿದ್ದಾನೆ ನೋಡಿ. ಎಂತ ಕಿತಾಪತಿ ನಮ್ ದಿವ ಅಂತ, ಅವ್ನು ಬಟ್ಟೆ ಬೇರೆ ಒದ್ದೆ ಮಾಡ್ಕೊಂಡಿದ್ದಾನೆ, ಅದ್ ಬೇರೆ ಬಿಸಾಕ್ಬೇಕು ನೋಡಿ. ಚಾರ್ಜರ್ ಇಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾನೆ ನೋಡಿ. ಆಗ್ಲೇ ಇಲ್ಲಿ ನಾನು ಹಿಂದೆನೆ ಓಡಾಡ್ತಾ ಇರ್ಬೇಕಲ್ಲ ನೀನು. ಆ ತಗೊಂಡೋಗು, ಅಪ್ಪ ಬಂದ್ರೆ ಹೊಡಿಯಲ್ವಾ? ತಗೊಂಡೋಗು, ಹೊಳಿ ತಗೊಂಡೋಗು, ಅಪ್ಪ ಬಂದ್ರೆ ಹೊಡಿಯುತ್ತೆ, ತಗೊಂಡೋಗುವಾ. ಇವಾಗ ಪಟ ಪಟ ಅಂತ ಕೆಲಸ ಮುಗಿಸ್ಕೋಬೇಕು, ಕೆಲಸ ಮಾಡಬೇಕು. ಆಗ್ಲೇ ಟೈಮ್ ಆಗಿದೆ, ಫುಲ್ಲು ಕೆಲಸ ಇಲ್ಲೋ ಇಲ್ಲೋ. ಇದಂತೂ ತುಂಬಾನೇ ಧೂಳಾಗ್ತಿರುತ್ತೆ ಟಿವಿದು, ಹಾಲು ತುಂಬಾ ಧೂಳಾಗ್ತಿರುತ್ತೆ. ನಾನು ಯಾವಾಗಲೂ ಕ್ಲೀನ್ ಮಾಡ್ತಿರ್ಬೇಕು, ಡೈಲಿ ಕ್ಲೀನ್ ಮಾಡ್ಬೇಕು, ಅಷ್ಟು ಧೂಳಾಗುತ್ತೆ. ಇಲ್ಲಿ ಚೆನ್ನಾಗಿ ಗಾಳಿ ಬೀಸೋದಕ್ಕೂ ಅದಕ್ಕೂ ತುಂಬಾ ಧೂಳಾಗುತ್ತೆ. ಆ ಮನೇಲಿದ್ದಾಗ ಏನೋ ಅಷ್ಟು ಧೂಳಾಗ್ತಿತ್ತಿಲ್ಲ, ಇಲ್ಲಿ ತುಂಬಾನೇ ಧೂಳಾಗುತ್ತೆ. ಅದೇ ಗಾಳಿ ಬಿಸಿಲು ಎಲ್ಲ ಇದೆಯಲ್ಲ ಇಲ್ಲಿ, ಅದರಿಂದ ಧೂಳಾಗುತ್ತೆ ಅನ್ಸುತ್ತೆ. ಇವಾಗ ಇದೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ಅಲ್ಲೆಲ್ಲ ಫುಲ್ ಕ್ಲೀನ್ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ ನೋಡಿ. ಮನಿ ಪ್ಲಾಂಟ್ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂದರೆ ತುಂಬ ಚೆನ್ನಾಗಿ ಬೆಳ್ಕೊಂಡಿದ್ದೆ. ನಾನು ಸುಮ್ಮನೆ ಯಾಕೆ ಹಿಂಗೆ ಕಟ್ ಮಾಡಿದ್ರೊಳಗಡೆ ಹಾಕಿರ್ತಾರೆ ಬೆಳೆಯಲ್ಲ ಅಂದ್ಕೊಂಡಿದ್ದೆ. ಚೆನ್ನಾಗಿ ಬೆಳೆದಿದೆ. ಅಡುಗೆ ಮನೆ ನೋಡಿ, ಅಡುಗೆ ಮನೆ ಹತ್ರ ಇಡಬೇಕು, ಈ ಮೂಲೆಯಲ್ಲಿ ಇಡಬೇಕು ಒಳ್ಳೇದು ಅಂದ್ಬಿಟ್ಟು ಇಲ್ಲಿಟ್ಟಿದ್ದಾರೆ ಅಡುಗೆ ಮನೆ ಹತ್ರ ನೋಡಿ, ಇಲ್ಲಿಟ್ಟಿದ್ದಾರೆ. ಅದು ಇದು ರಾವ್ಗೆ ಹೊಂಟೋಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಹೆಂಗಾಗುತ್ತೆ ಏನು ಅಂದ್ಬಿಟ್ಟು. ಚೆನ್ನಾಗಿ ಬೆಳೀತಿದೆ ಒಟ್ಟಿನಲ್ಲಿ, ತುಂಬ ಚೆನ್ನಾಗಿ ಬೆಳೆದಿದೆ. ನೋಡಿ ಹೊರಗಡೆ ಎಷ್ಟು ಬಿಸಿಲು ಅಂದರೆ ತುಂಬಾ ಬಿಸಿಲು. ನಮ್ಮ ಮನೆ ಮನೆ ಪ್ಲಾಂಟ್ ಅವ್ರ ಮನೆ ಮುಂದೆ ಇದೆ. ತುಂಬ ಜನ ಹೇಳ್ತೀರಿ ಬೇರೆಯವ್ರ ಮನೆ ಮುಂದೆ ಇಡಬೇಡಿ ಮನಿ ಪ್ಲಾಂಟ, ನಿಮ್ಮನೆ ಮುಂದೆ ಇಟ್ಕೊಳ್ಳಿ ಅಂತ. ನಾನು ಕೂಡ ಅವ್ರಿಗೆ ಹಂಗೆ ಹೇಳಿದೆ, ನಮ್ಮನೆ ಮುಂದೆ ಇಡ್ರಿ, ಬೇರೆಯವ್ರ ಮನೆ ಮುಂದೆ ಇಡ್ತಾರ ಮನಿ ಪ್ಲಾಂಟ ಅಂತ. ಅವರು ಒಂಚೂರು ಬಿಸಿಲು ಬರಲಿ ಅದಕ್ಕೆ ಅಂದ್ಬಿಟ್ಟು ಇಟ್ಟಿದ್ದಾರೆ. ಇನ್ನು ಸ್ವಲ್ಪ ಒಂದೆರಡು ದಿನ ಅಲ್ಲಿ ಮತ್ತೆ ನಮ್ಮನೆ ಕಡೆನೇ ಇಟ್ಕೋತೀವಿ. ಹಾಸಿಗೆ ಒಂದು ಕ್ಲೀನ್ ಮಾಡಾಯಿತು, ಎಲ್ಲ ಜೋಡಿಸಿ ಎಲ್ಲ ಕ್ಲೀನ್ ಮಾಡಾಯಿತು. ಮತ್ತೆ ಇಲ್ಲಿ ನೋಡಿ ಕಸನ ಇಲ್ಲೆಲ್ಲ ಕ್ಲೀನ್ ಮಾಡ್ಬೇಕು. ಇವಾಗ ನಮ್ಮನೆಯವ್ರು ದಿನ್ನೂ ಇಷ್ಟು ಬಟ್ಟೆ ಐತೆ ನಾನು ನೋಡೇ ಇಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದು. ಇವರವೇ ನಾಲ್ಕು ಶರ್ಟು, ಒಂದು ಪ್ಯಾಂಟು, ಒಂದು ಟವಲ್ ಇದೆ ನೋಡೇ ಇಲ್ಲ. ಇವಾಗ ಮತ್ತೆ ಹಾಕಬೇಕು, ನಾಳೆಗಾದ್ರೆ ನಾಳೆಗೆ ಹಾಕ್ತೀನಿ ನೋಡಿ. ನಮ್ಮ ದಿವ ಹೊಡ್ಕೊಂಡು ಹೇಳ್ತಾ ಇದ್ದಾನೆ ಬಾಗ್ಲಿಗೆ ಹೊಡ್ಕೊಂಡು. ಎಲ್ಲಿಗೆ ಹೊಡ್ಕೊಂಡೆ ಮಗನೆ? ಅಲ್ಲಿ ಹೊಡ್ಕೊಂಡಂತೆ, ತಲೆಗೆ ಹೊಡ್ಕೊಂಡ. ನೋಡಿ ಹೋಗೋಣ, ಹೊರಗಡೆ ಹೋಗೋಣ. ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಾಯ್ತು. ನಡಿ ನಡಿ ಒಳಗಡೆ ನಡಿ, ಹೊಡ್ಕೋತೀವಿ ಮತ್ತೆ. ಡೋರೇ ಹಿಡ್ಕೊಂಡಿದ್ದಾನೆ ನೋಡಿ, ಇಬ್ರೆ ಅಲ್ವಾ, ಬಾಗ್ಲು ಹಚ್ಕೊಂಡಿರ್ತೀನಿ ಯಾವಾಗ್ಲೂ. ಅಡುಗೆನೂ ಆಗಿದೆ, ಎಲ್ಲ ಕ್ಲೀನು ಮಾಡಾಯ್ತು ನೋಡಿ, ಎಲ್ಲ ಕ್ಲೀನ್ ಮಾಡಾಗಿದೆ. ಏನು ಬ್ಯಾಲೆನ್ಸ್ ಇಲ್ಲ ಕೆಲಸ. ಎಲ್ಲ ಕ್ಲೀನ್ ಮಾಡಾಯ್ತು ದಿವಾ. ಅದೇನು ಮುಗ್ನೆ ಅದೆಲ್ಲ ಹಿಡ್ಕೋಬಾರ್ದು ಕೈಯಲ್ಲಿ. ಅಪ್ಪ ಹೇಳೋಕ್ ತುಂಬಾನೆ ಅಪ್ಪನ ಕೂಗು. ಅಪ್ಪ ಅನ್ನ ಹೇಳು. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಅವ್ರ ಅಪ್ಪ ಬರ್ತೈತೆ ಅಂತ ಉಸ್ಕೊಳಕ್ ಹೋಗ್ತಾರ ಅದು ಫ್ರೆಂಡ್ಸ್. ಅದು ಅವ್ರ ಅಪ್ಪಂಗೆ ಎದ್ರಕೊಳ್ಳೋಣ ಹಂಗೆ ನೋಡಿ. ಎಲ್ಲ ಕೆಲಸ ಮುಗಿಸಿ ಮನೆಗೆ ನಾನು ನನ್ನ ಮಗ ಇವಾಗ ಎದ್ದೀನಿ ಫ್ರೆಂಡ್ಸ್. ಇವಾಗ ಎದ್ದು ಬಟ್ಟೆ ತಗೋಬಂದಿದ್ದೀನಿ. ಅವಾಗ ಮನಿಕೊಂಡವ್ರ ಕೆಲಸ ಮುಗಿಸಿ ಇವಾಗ ಬಂದು ಬಟ್ಟೆ ಒಣಗಾಕ್ತಾ ಇದ್ದೀನಿ. ಬಟ್ಟೆ ಹಾಕಿರೋದು ಮರ್ತ್ಕೊಬಿಟ್ಟಿದ್ದೀನಿ. ಇವಾಗ ನೆನೆಸ್ಕೊಬಂದು ಬಟ್ಟೆ ಒಣಗಾಕ್ತಾ ಇದ್ದೀನಿ. ನಾನು ನನ್ನ ಮಗ ಚೆನ್ನಾಗಿ ನಿದ್ದೆ ಹೊಡ್ತಿದ್ದೀನಿ, ಕಣ್ಣು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದೇನೋ ನಿಮಗೆ.
ಇವ್ರ ಅಮ್ಮಂಗ್ ಹೆಲ್ಪ್ ಮಾಡ್ಕೊಡೋಣ ಅಂದ್ರೆ ಇವನ್ ಏನ್ ಮಾಡ್ರಿ, ಕೆಳಗಡೆ ಇಳಿತಾನೆ ಇಲ್ಲ. ಇವಾಗ ತಾನೆ ಇದ್ನಲ್ಲ ಕರ್ಕೊಂಡ್ ಬಂದೆ. ಸೊ ಅಲ್ಲಿ ಪಾರಿವಾಳಗಳಿದಾವಲ್ಲ, ತೋರಿಸಿ ತೋರಿಸಿ ಅಂತ ಆಟ ಮಾಡ್ತಾ ಇದ್ದೀನಿ. ನೋಡಪ್ಪ, ಅಲ್ಲಿದ್ದಾವ ಪಾರಿವಾಳಗಳು, ಅದ್ ನೋಡ್ಬೇಕಂತೀವ್ ನೋಡ. ಏನು ಮಾಡಲ್ಲ ಚಿ ನೀವು ನೋಡಿ, ಬರಬೇಡಿ ಬರಬೇಡಿ ಅಂತ ಅವನೇ. ತುಂಬ ಪಾರಿವಾಳ ಇದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ, ಇಲ್ಲಾಂದ್ರೆ ಮಲ್ಲಿಗೆ ಎದ್ದ ತಕ್ಷಣ ಇಲ್ಲಿ ಕರ್ಕೊಂಬಂದ್ಬಿಟ್ರೆ ಈ ಪಾರಿವಾಳಗಳನ್ನ ನೋಡಿಕೊಂಡು ಆಡಲ್ಲ. ಆಮೇಲೆ ಅರ್ಧ ನಾಟಕಗಳು ಆಡೋದು, ಕೈ ತೋರಿಸೋದು, ಬೇಡ ಬರಬೇಡ ನಿನ್ನ ಅನ್ನೋದಕ್ಕೆ ಅಂತ ಎಲ್ಲ ನಾಟಕ. ಹಲೋ ಚಿನ್ನಪ್ಪೆ. ಸೊ ನೋಡಿ, ನವಿ ಒಬ್ಬರೇ ಒಣಗಾಗ್ತಾ ಇದ್ದಾರೆ, ಹೆಲ್ಪ್ ಮಾಡ್ಕೊಡೋಕೆ ಬಿಡ್ತಾ ಇಲ್ಲ ನಮ್ದು. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಲ್ಲ, ತುಂಬ ಬೇಜಾರಾಗೋಯ್ತು. ಅದೇ ಹಾಸ್ಪಿಟ್ಲು, ಅದೇ ಗೋಳು, ಅದೇ ಕಷ್ಟ, ಅದೇ ಪೇಷಂಟು, ಅದೇ ಡಾಕ್ಟ್ರು ಅನ್ನಂಗೆ ಆಗೋಯ್ತು. ಸಿಕ್ಕಾಪಟ್ಟೆ ಬೇಜಾರಾಗಿ ವಾಪಸ್ ಬಂದೆ ನಾನಂತವೆ ಅಲ್ಲಿಂದ. ಅವ್ರು ಮತ್ತೆ ಏನಕ್ಕಪ್ಪ ಅಂದರೆ ಮತ್ತೆ ಎಲ್ಲ ಹೊಸ್ದಾಗಿ ಮಾಡಿಸಿ ಅಂತ ಬರ್ಕೊಟ್ರು. ತುಂಬ ಬೇಜಾರಾಯ್ತು, ಅದಕ್ಕೇ ಯಾವನ್ನು ಮಾಡಿಸ್ತಾನೆ ಗುರು ಮತ್ತೆ ಮೊದಲಿಂದ ಅಂತ. ಸೊ ಆಗಿದ್ದಾಗಲಿ ಪ್ರೈವೇಟಲ್ಲೇ ಮಾಡಿಸೋಣ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಇವರು ESI ನಂಬ್ಕೊಂಡು ಹೋದರೆ ನಮ್ಮ ಅಮ್ಮಂಗೆ ಆಪ್ರೇಷನ್ ಮಾಡಲ್ಲ ಅವರು. ಸೊ ಅದರಿಂದ ನೋಡಿ ದಿವ ಹೆಂಗೆ ಮಾಡ್ತಾಯಿದ್ದಾನೆ. ಏನಾ ಹ್ಞೂ ನೋಡಪ್ಪ, ಅಲ್ಲಿ ಭಾರಿ ಭಾಳ ಅಲ್ಲ. ಸೊ ಬಟ್ಟೆ ಎಲ್ಲ ಒಣಗಾಕಾಯ್ತು ಫ್ರೆಂಡ್ಸ್. ದಿವ ಸ್ನಾನ ಮಾಡ್ಕೋತೀಯಾ ಅಪ್ಪನ ಜೊತೆ? ಎಲ್ಲ ನಾಟಕ ಆಡಬೇಡ ನೋಡಿ ಫ್ರೆಂಡ್ಸ್, ಹಿಂಗೆ ಬರಬೇಡ ಬರಬೇಡ ಅಂತ ಕೈ ತೋರಿಸೋದು. ದಿವ ಹಾಂ, ಬಂತು ಬಂತು ಬಂತು, ಕಚ್ಚತ್ತೀರ ಕಚ್ಚತ್ತೆ. ನಿನ್ನ ನಾಟಕ ಅಂತ ಗೊತ್ತಾಗತ್ತೆ ನಮಗೆ, ಬಾ. ಅಯ್ಯೋ ಅಬ್ಬಬ್ಬ, ಯಾಕಪ್ಪ? ಮಾಡೋ ಟಾಟಾ ಮಾಡೋ, ಬರಬೇಡಿ ನೀವು ನಮ್ಮ ಮನೆಗೆ ಅಂತ ಟಾಟಾ ಮಾಡ್ತಾವನು. ಎಷ್ಟು ಚೆನ್ನಾಗಿ ಮಾಡ್ತಾನಲ್ಲ. ಸೊ ಒನ್ ಟ್ರಿಪ್ ಆಗಿದೆ, ಇನ್ನೊಂದು ಟ್ರಿಪ್ಪು ಆಗ್ತಾಯಿದ್ದಾರೆ, ಬಟ್ ಇವತ್ತು ಆನ್ ಮಾಡಲ್ಲ. ಸೊ ನಿನ್ನೆ 3 ದಿವಸದಿಂದ ಮಳೆ ಬರ್ತಿತ್ತಲ್ಲ, ಸೊ ಬಟ್ಟೆ ಹಾಕೇ ಇಲ್ಲ, ಅದರಿಂದ ಒಂದು ಸ್ವಲ್ಪ ಜಾಸ್ತಿನೇ ಆಗಿದೆ. 3 ಡೇಸ್ ಬಟ್ಟೆ ಇದ್ದಾವೆ. ನಮ್ಮ ಚಿನ್ನಪ್ಪಿ ನೋಡಿ ಎಷ್ಟು ಡೀಸೆಂಟಾಗಿ ಕುತ್ಕೊಂಡ್ಬಿಟ್ಟು ಟಿವಿ ನೋಡ್ತಾ ಇದ್ದಾನೆ ಅಂತವ. ಯಾವುದಿದು ಫಿಲಮು? ಕೃಷ್ಣ ರುಕ್ಕು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ಕುತ್ಕೊಂಡು ನೋಡ್ತಾ ಇರೋದ್ರಿ. ಚಿನ್ನಪ್ಪಿ ಹಾಲು ಕುಡಿತೀಯಾ ನೋಡಿ, ಅಲ್ಲಿ ಹಾವು ಗೊತ್ತೈತೆ, ನಾಗಿಣಿ ದಾರ್ವಾ ಇದು, ಅದಕ್ಕೆ ಬರ್ಬೇಡ ಅನ್ನೋದು ಕುಚ್ಚಿಬೇಡ ಅಂತ. ಅವ್ನು ಬೇಕು ಅಂತ ಮಾಡ್ತಾನು, ಇಲ್ಲ ಅವನು ಹೆದರ್ಕೊಂಡು ಮಾಡ್ತಾನು, ಒಂದು ಗೊತ್ತಾಗಲ್ಲ ನನಗಂತವೆ. ದಿವ ಚಿನ್ನಿ ಹಾಲು ಕುಡಿತೀಯ ಮನೆ? ದಿವಿ ಪುಟ, ದಿವಿ ಪುಟ, ಬಾಯ್ ದಿವಿ ಪುಟ, ಕೇಳಿಸ್ತೆ ಅಲ್ವಾ? ಸ್ಮೈಲ್ ನೋಡಿ ಫ್ರೆಂಡ್ಸ್, ಹೆಂಗೆ ಅಪ್ಪ ಈ ವಯಸ್ಸಿಗೇನೆ. ಚಿನ್ನಪ್ಪ ಚಿನಿ ದಿವಾ ಅಟ್ಟ ನೋಡಿ, ಒಂದು ಅಟ್ಟ ಯಾವುದೇ ಕಾಣಕ್ಕೂ ತಿರುಗಬಾರ್ದು ನೋಡಬಾರ್ದು ಅಂತ. ಹಾಲು ಕುಡಿತೀವಿ ದಿವಾ, ಕಾಯಿಸ್ಕೊಡ್ಲಾ? ಆಯ್ತು. ನಮ್ಮನೆಯವರು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗಿ ಡ್ಯೂಟಿಗೆ ಹೋದ್ರು ಅಂತೇಳಿ ಕೊಟ್ಟೆ 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 ಡ್ರೈ ಫ್ರೂಟ್ಸ್ ಮಾಡಿಕೊಂಡಿದ್ದೀನಲ್ಲ ಬಟ್ಲಿಗೆ ಹಾಕಿ, ಅದನ್ನ ಕೇಳ್ತಿದ್ದಾನೆ. ಅಲ್ಲ ಮಗ್ನೆ, ಡ್ಯೂಟಿಗೆ ಹೋದ್ರು, ಇನ್ನೇನಿದ್ರು 9 ಗಂಟೆಗೆ ಊಟಕ್ಕೆ ಬರ್ತಾರೆ. ತರಕಾರಿ ಸಾಂಬಾರು ಮಾಡಿದ್ದೀನಿ, ಬೆಳಗ್ಗೆ ಚಿಕನ್ ಚಾಪ್ಸ್ ಮಾಡಿದ್ದೆ, ಅದು ನಮ್ಮನೆಯವ್ರಿಗೆ ಈಟ್ ಅಲ್ವಾ, ಅದರಿಂದ ಅವ್ರು ತಿನ್ಲಿಲ್ಲ, ಅದಕ್ಕೆ ಅವ್ರಿಗೆ ಎಕ್ಸ್ಟ್ರಾ ಇವಾಗ ಸಾಂಬಾರು ಮಾಡಿದ್ದೀನಿ, ಚಿಕನ್ ಸಾಂಬಾರ ತರಕಾರಿ ಸಾಂಬಾರ. ಅಲ್ಲಿ ಬಾ ಹೇಳು ಅವರಿಗೆ, ಮತ್ತೆ ನಿಮಗೆ ಮುಂದಿನ ಲಾಗ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಮಾಡು, ಬಾಯ್ ಮಾಡು, ಮುತ್ಕೊಡು ಮುತ್ಕೊಡು ಮುತ್ಕೊಡು, ಬೇಗ ಕೈಯಲ್ಲಿ ಮುತ್ಕೊಡು. ಕೈಯಲ್ಲಿ ಹೆಂಗ್ ಕೊಡ್ತೀಯಾ? ಕೈಯಲ್ಲಿ ಬರೀ ಬಾಯ್ ಮಾಡೋದೇ ಆಯ್ತು, ಕೈಯಲ್ಲಿ ಮುತ್ಕೊಡು. ಬಾಯ್ ಫ್ರೆಂಡ್ಸ್.